नमस्कार वीक्षकरे, नानु ज्योतिषी दिव्यश्री। इवत्तु नानु सण्णदागि ग्रहगळु मत्ते कळत्र स्थान इदर बग्गे तिळिसिकोड्तीनि। याव ग्रह कळत्र स्थानदल्लि इद्दरे याव रीति निम्म वैवाहिक जीवन इरुत्ते अन्नोदन्न तिळिसिकोड्तीनि। जातकदल्लि 12 मनेगळिरुत्ते। मोदलनेयदु तनुभाव, एरडनेयदु कुटुंब भाव, मूरनेयदु भ्रातृस्थान, ನಾಲ್ಕನೆಯದು ಆಸ್ತಿ ಸುಖ ಸ್ಥಾನ, ಐದನೆಯದು ಪುತ್ರ ಸ್ಥಾನ, ಆರನೆಯದು ರಿಪುಭಾವ, ಏಳನೆಯದು ಕಳತ್ರ ಸ್ಥಾನ, ಎಂಟನೆಯದು ರಂಧ್ರಭಾವ, ಒಂಬತ್ತನೆಯದು ಭಾಗ್ಯಸ್ಥಾನ, ಹತ್ತನೆಯದು ಉದ್ಯೋಗ ಸ್ಥಾನ, ಹನ್ನೊಂದನೆಯದು ಇಷ್ಟಸ್ಥಾನ ಲಾಭಸ್ಥಾನ, ಮತ್ತು ಹನ್ನೆರಡನೆಯದು ವ್ಯಯಭಾವ. ಏಳನೇ ಸ್ಥಾನ ಕಳತ್ರ ಸ್ಥಾನ, ಅಂದರೆ ಏಳನೇ ಮನೆಯಲ್ಲಿ ಯಾವ ಯಾವ ಗ್ರಹಗಳಿದೆ ಅನ್ನೋದ್ರ ಮೂಲಕ ನಾವು ನಿಮ್ಮ ವೈವಾಹಿಕ ಜೀವನ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೋಬಹುದು. ಸಪ್ತಮದಲ್ಲಿ ಶನಿ, ಶನಿ ಸಪ್ತಮದಲ್ಲಿ ಇದ್ದ ಅಂತಂದರೆ ಶನಿ ಎಲ್ಲರಿಗಿಂತ ಸ್ಲೋ. ಯಾಕೆಂದರೆ ಒಂದು ಮನೆಯಲ್ಲಿ ಎರಡೂವರೆ ವರ್ಷಗಳ ಕಾಲ ಒಂದು ಸ್ಥಾನದಲ್ಲಿ ಶನಿ ಇರ್ತಾನೆ, ಒಂದು ರಾಶಿಯಲ್ಲಿ ಶನಿ ಇರ್ತಾನೆ. ಸಪ್ತಮದಲ್ಲಿ ನಿಮಗೆ ಶನಿ ಇದ್ದಾಗ ನಿಮ್ಮ ಗಂಡ ಅಥವಾ ಹೆಂಡತಿ ನೀವು ಕೇಳಿದ್ದನ್ನು ಕೊಡ್ತಾರೆ, ಆದರೆ ಬಹಳ ನಿಧಾನವಾಗಿ ಕೊಡ್ತಾರೆ. ನೀವು ಏನೇ ಬೇಕು ಅಂದ್ರೂ ಬಹಳ ಬಹಳ ನಿಧಾನ, ಆದರೆ ಬಹಳ ಸ್ಟೆಬಿಲಿಟಿ. ಮದುವೆಯಲ್ಲಿ ಸ್ಟೆಬಿಲಿಟಿ ತುಂಬ ಇರುತ್ತೆ. ಸಪ್ತಮದಲ್ಲಿ ಶನಿ ಇದ್ದರೆ ಅದು ಶನಿಗೆ ದಿಗ್ಬಲ. ನಿಮ್ಮ ಮದುವೆ ಯಾವತ್ತೂ ಮುರಿಯೋದಿಲ್ಲ, ನೀವೇ ಅದನ್ನು ಮುರ್ಕೊಂಡ್ರೆ ಮಾತ್ರ ಮುರಿಯುತ್ತೆ. ನಿಮ್ಮ ಮದುವೆಯನ್ನು ಅವರು ಮಾತ್ರ ಯಾವತ್ತೂ ಮುರಿಯೋದಿಲ್ಲ, ಯಾಕೆಂದರೆ ಅವರು ನೀವೇನು ಹೇಳಿರ್ತೀರೋ ಅದ್ರ ಬಗ್ಗೆ ಯೋಚನೆನೂ ಮಾಡ್ತಾ ಇರೋದಿಲ್ಲ. ಓ ಟೈಮ್ ಇದೆ ಬಿಡು, ಓ ಟೈಮ್ ಇದೆ ಬಿಡು, ಈ ರೀತಿ ಅಂದ್ಕೊಂಡಿರ್ತಾರೆ ಹೊರತು ಅವರು ನೀವು ಅದನ್ನು ನಿಮಗೆ ಕೊಡಬಾರ್ದು ಅನ್ನೋ ಯೋಚನೆ ಅವರ ಮನಸ್ಸಲ್ಲಿ ಖಂಡಿತ ಇರೋದಿಲ್ಲ. ಆದರೆ ಕಾಯ್ತಾ ಇರೋರಿಗೆ ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ, ಇವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ನನಗೆ ಯಾಕೆ ಕೊಡ್ತಾ ಇಲ್ಲ, ನಾನೇನು ತಪ್ಪು ಮಾಡಿದೆ, ಈ ರೀತಿ ಭಾವನೆಗಳು ಬಂದು ಅದನ್ನು ಅವರ ಗಂಡ ಅಥವಾ ಹೆಂಡತಿ ಅರ್ಥ ಮಾಡಿಕೊಳ್ಳದೆ ಮದುವೆಯನ್ನು ಮುರಿಬಹುದೇ ಹೊರತು ಸಪ್ತಮದಲ್ಲಿ ಶನಿ ಇದ್ದರೆ ಮದುವೆ ಯಾವತ್ತೂ ಮುರಿಯೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವು ತುಂಬ ಅಂದರೆ ತುಂಬ ಪೇಷನ್ಸ್ ಇಟ್ಕೊಂಡಿರಬೇಕು. ಏನೇ ಒಂದು ಸಣ್ಣದು ನಿಮಗೆ ಸಿಗಬೇಕಾದರೂ ಕೂಡ ಸಪ್ತಮದಲ್ಲಿ ಶನಿ ಇದ್ದರೆ ಪೇಷನ್ಸ್ ಇರಬೇಕು. ತುಂಬ ಧನ್ಯವಾದಗಳು ಎಲ್ಲರೂ ನೋಡಿದ್ದಕ್ಕೋಸ್ಕರ. ಈ ಚಾನಲ್ನಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ನಾನು ಹೇಳ್ತಾ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಥ್ಯಾಂಕ್ ಯು.